ಒಬ್ಬ ಪುಟ್ಟ ಹುಡುಗ ಶಾಲೆಗೆ ಹೋಗ್ತಿದ್ದ ಗೆಳೆಯರೊಂದಿಗೆ ಹೋಗೋನು ತಮ್ ಗೊತ್ತಲ್ಲ ಎಷ್ಟೋ ಸಲ ಅಪ್ಪ ಅಮ್ಮ ಮಕ್ಕಳನ್ನ ಶಾಲೆ ಗೇಟ್ವರೆಗೂ ಬಿಟ್ಟು ಬರ್ತಾರೆ ಸಂತೋಷ ನೋಡೋದಕ್ಕೆ ಮಕ್ಕಳು ಯೂನಿಫಾರ್ಮ್ ಹಾಕೊಂಡ ಡಾಟ ಅಂದಾಗ ಅಪ್ಪ ಅಮ್ಮನಿಗೆ ಖುಷಿ ಆಗ್ತದೆ ಈ ಹುಡುಗನ ತಾಯಿ ಕೂಡ ಹಾಗೆ ತಾನು ಮಗನ್ ಕಳಿಸೋಕ್ ಹೋಗ್ಬೇಕು ಗೇಟ್ ಹತ್ರ ಬಿಟ್ಟು ಕೈ ಮಾಡಿ ಬರಬೇಕು ಮಾತಾಡಿಸ್ಬೇಕು ಅಂತ ಅಪೇಕ್ಷೆ ಮಾಡ್ತಿದ್ಲು ಪಾಪ ಅದ್ಯಾಕೋ ಹುಡುಗ ವಿಚಿತ್ರ ಅವನು ಅಮ್ಮ ನೀ ಬರ್ಬೇಡ ನೀ ಬರಬೇಡ ಅಂತಿದ್ದ ಆಗ ಶಾಲೆಗೆ ಬರ್ತೀನಿ ಅಂದ್ರೆ ಅಳುತ್ತಿದ್ದ ನೀ ಬರ್ಬೇಡ ಶಾಲೆಗೆ ಬರಬೇಡ ಯಾಕಪ್ಪ ಬೇಡ ಅಂತ ಅಮ್ಮ ಕೇಳಿದ ಉತ್ತರ ಕೊಡ್ತಿರ್ಲಿಲ್ಲ ಅಮ್ಮ ನೀ ಶಾಲೆಗೆ ಬರಬೇಡ ಅಪ್ಪ ಬೇಕಾದ್ರೆ ಬರಲಿ ಅಪ್ಪ ಬೇಕಾದ್ರೆ ಬರಲಿ ಅಂತಿದ್ದ ಆ ತಾಯಿ ಮನಸ್ಸಿಗೆ ಎಷ್ಟು ಮೂವಾಗೆ ಇರಬೇಕಲ್ಲ ತನ್ನ ಸ್ವಂತ ಮಗ ತಾನು ಪ್ರೀತಿಯಿಂದ ಶಾಲೆಗೆ ಕಳ್ಸಕ್ಕೆ ಹೋಗ್ತೀನಿ ನೀ ಬರಬೇಡ ನೀ ಬರಬೇಡ ಅಪ್ಪ ಬಂದ್ರು ಬರಲಿ ಅಂತಿದ್ದ ಆಕೆ ಯಾಕೋ ಪಪ್ಪ ಬೇಜಾರಾಯ್ತು ಏನ್ ಮಾಡ್ತಿದ್ಲು ಗೊತ್ತಾ ಮಗನ ಶಾಲೆಗೆ ಕಳಿಸಿ ಶಾಲೆ ಆದ್ಮೇಲೆ ಯಾವುದೋ ಮರದ ಹಿಂದೆ ನಿಂತ್ಕೊಂಡು ಆ ಮಗ ಆಟ ಆಡೋದನ್ನ ನೋಡ್ಕೊಂಡು ಬರ್ತ ಸಂತೋಷ ಪಡ್ತಾ ಇದ್ಲು ಒಂದು ದಿವ್ಸ ಶಾಲೆ ವಾರ್ಷಿಕೋತ್ಸವ ಬಂತು ಸಂಭ್ರಮ ದಿನ ಎಲ್ಲ ತಂದೆ ತಾಯಿಯಿಂದ ಬರಬೇಕು ಅಂತ ಶಾಲೆಯಿಂದ ಒಂದು ಆಹ್ವಾನ ಬಂದಿತ್ತು ಅವತ್ತಿನ ಮಕ್ಕಳು ಸಾಂಸ್ಕೃತಿಕ ಚಟುವಟಿಕೆ ನೋಡಬೇಕಲ್ಲ ಸಂಭ್ರಮದಿಂದ ಹೋಗ್ತಾ ಇದ್ದಾರೆ ಆದ್ರ ಹುಡುಗ ತಾಕೀತ್ ಮಾಡಿದ ಅಪ್ಪ ಬರಲಿ ಮುಂದಿನ ಸಾಲಲ್ಲಿ ಕೂತ್ಕೊಳ್ಳಿ ನೀ ಮಾತ್ರ ಬರಬೇಡ ಏನಾದರೂ ನೀ ಬರಬೇಡ ಆ ತಾಯಿ ಹೃದಯಕ್ಕೆ ಎಷ್ಟು ನೋವಾಯ್ತು ಪಾಪ ಆ ಕೇಳೋದನ್ನ ನೋಡಿ ತಂದೆ ಹೇಳಿದರು ಚಿಂತೆ ಮಾಡಬೇಡ ಅವ್ನು ಹೋಗಲಿ ಶಾಲೆಗೆ ನೀ ಬಾ ನಿಧಾನಕ್ಕೆ ಬಾ ನಂತರ ಬಾ ಕಾರ್ಯಕ್ರಮ ಶುರು ಆದ್ಮೇಲೆ ಬಂದು ಹಿಂದಿನ ಸಾಲಲ್ಲಿ ಕೂತ್ಕೊಂಡಿರಿ ನೀನು ಅವನ ಗೊತ್ತೇ ಆಗಲ್ಲ ಮುಂದಿನ ಸಾಲಲ್ಲಿ ನಾನು ಕೂತ್ಕೊಂಡಿರ್ತೀನಿ ನಾನು ಕಾಣಿಸೋ ಹಾಗೆ ತಾಯಿ ಒಪ್ಪಿ ಹಾಗೆ ಮಾಡಿದರು ಕಾರ್ಯಕ್ರಮ ಚಂದ ನಡೀತಾ ಇತ್ತು ಹುಡುಗನ ತಾಯಿ ಹಿಂದೆ ಕೂತ್ಕೊಂಡು ಸಂತೋಷ ಪಡ್ತಾ ಇದ್ಲು ಈ ಹುಡುಗ ಹಾಡೋದಕ್ಕೆ ಅಂತ ವೇದಿಕೆ ಮೇಲೆ ಹೋದವನು ಹಾಡ ಹಾಡ್ತಾ ಹಾಡ್ತಾ ನೋಡ್ದ ಹಿಂದಿನ ಸಾಲಲ್ಲಿ ಅಮ್ಮ ಕೂತಿದ್ದಾಳೆ ಸಿಟ್ಟು ತಲೆಗೇರ್ಬಿಡುತ್ತ ಅವನಿಗೆ ಬೇಡ ಅಂದ್ರೆ ಯಾಕೆ ಬಂದ್ಲಿಕ್ಕೆ ಆ ಹಾಡು ಹಾಡೋದು ಮುಗಿಸಿದ ಕೆಳಗಿಳಿದು ಓಡ್ದ ತಾಯಿ ಕುಳಿತಿದ್ಲಲ್ಲ ಹಿಂದಿನ ಸಾಲಲ್ಲಿ ಆಕೆ ಹಿಂದೆ ಹೋಗಿ ನಿಂತ್ಕೊಂಡ ತಾಯಿ ಪಕ್ಕದಲ್ಲಿ ಕೂತವ್ರ ಹತ್ರ ಮಾತಾಡ್ತಾ ಇದ್ರು ಆ ಇನ್ನೊಬ್ಬ ಹೆಂಗಸು ತಾಯಿ ಜೊತೆಗಿದ್ದವರು ಕೇಳಿದ್ರು ಈ ತಾಯಿಗೆ ಹುಡುಗನ್ ತಾಯಿಗೆ ಯಾಕಮ್ಮ ನಿಮ್ ಮುಖದ ಮೇಲೆ ಇಷ್ಟೊಂದು ಆಳದ ಗಾಯ ಇದೆಯಲ್ಲ ಮುಖದ ಮೇಲೆ ಎಡಗಡೆ ಭಾಗದಲ್ಲಿ ತಲೆಯಿಂದ ಗದ್ದದವರೆಗೂ ಒಂದು ಆಳವಾದ ಗಾಯ ಆಗಿದೆ ಇದು ಹ್ಯಾಕ್ ಬಂತು ಗಾಯ ಇದು ಅಂತ ಕೇಳಿದ್ರು ಆಗ ಹುಡುಗನ ಅಮ್ಮ ಹೇಳಿದ್ರು ಇದು ಆರೇಳು ವರ್ಷದ ಹಿಂದೆ ನಮ್ಮ ಮನೆಯಲ್ಲಿ ಆದದ್ದು ಮನೆಗೆ ಬೆಂಕಿ ಬಿದ್ದ್ಬಿಡ್ತು ನನ್ನ ಮಗ ಒಂದು ವರ್ಷದ ಕೂಸದು ಪಾಪ ನೆಲದ ಮೇಲೆ ಮಲಗಿಸಿದ್ದೇನೆ ಈ ಮನೆಗೆ ಆಧಾರವಾದಂತ ಕಂಬ ಇದೆಯಲ್ಲ ಕುಸಿಯೋಕ್ ಶುರು ಆಯ್ತು ಕೆಳಗೆ ಬೀಳೋಕ್ ಶುರು ಆಯ್ತು ನೇರವಾಗಿ ನನ್ನ ಮಗನ ಮೇಲೆ ಬೀಳ್ಬೇಕದ ಬೇರೆ ಹಾದಿ ಇಲ್ಲ ಅಯ್ಯೋ ನನ್ನ ಮಗನ ಪೆಟ್ಟಾಗ್ತದೆ ಮಗನ ಪೆಟ್ಟಾಗ್ತದೆ ಸುಟ್ಟೋಗ್ತಾನ ಮಗ ಅಂತ ಹೆದರ್ಕೊಂಡು ಏನೂ ತೋಚಿದೆನೆ ಓಡಿ ಹೋಗಿ ಅವ್ನ ಎತ್ಕೊಂಡು ಹಿಡ್ಕೊಂಡ್ಬಿಟ್ಟೆ ಕಂಬ ಬೀಳ್ತಿತ್ತಲ್ಲ ಮಗನಿಗೆ ಝಳ ಹತ್ತಬಾರದು ಅಂತ ಮುಖ ಈ ಕಡೆ ಮಾಡಿ ಮಗುನ ಹಿಡ್ಕೊಂಡಾಗ ಆ ಕಂಬ ನನ್ನ ಮುಖದ ಮೇಲೆ ಬಿತ್ತು ಪುಣ್ಯ ನನ್ನ ಮಗನಿಗೆ ಏನೂ ಆಗ್ಲಿಲ್ಲ ನಾನು ಹ್ಯಾಗಾದ್ರಿ ಏನ್ ಸ್ವಾಮಿ ನನಗೆ ಗಾಯ ಆಯ್ತಲ್ಲ ಹಣೆಯಿಂದ ಗದ್ದದವರೆಗೂ ಆ ಉರಿತಿರೋ ಕಂಬ ನನ್ನ ಮುಖದ ಮೇಲೆ ಬಿದ್ದಾಗ ಆದದ್ದು ನನಗೆ ಗಾಯದ ಬಗ್ಗೆ ಅಸಹ್ಯ ಅನ್ಸಲ್ಲ ಮಗ ಬದುಕೊಂಡಲ್ಲ ಸಾಕು ಅಂತ ಕಣ್ಣು ತುಂಬಿ ಮಾತಾಡಿದ್ಲಂತೆ ಈ ಹುಡುಗ ಹಿಂದೆ ನಿಂತಿದ್ದನಲ್ಲ ಕೇಳಿಸಿಕೊಂಡ ಆಘಾತ ಗೊತ್ತಾದದ್ದು ಮನಸ್ಸಿಗೆ ತಾಯಿ ಮುಖದ ಅವನಿಗೆ ಆ ಗಾಯದ ಕಲೆ ತನ್ನ ಉಳಿಸೋಕ್ ಹೋದಾಗ ಆದದ್ದು ತಾಯಿ ಮಾಡಿ ತ್ಯಾಗ ತಾನ ಬದುಕಸ್ಕೊಳಕೆ ಅಂತ ಗೊತ್ತಾಯ್ತು ಆ ಹುಡುಗ ಏನ್ ಮಾಡಿದೆ ಗೊತ್ತಾ ಅಮ್ಮ ಕೂತಿದ್ಲಲ್ಲ ಕುರ್ಚಿ ಮೇಲೆ ಪಕ್ಕದ ನಿಧಾನಕ್ ಬಂದು ಕೂತ್ಕೊಂಡ ಗಟ್ಟಿಯಾಗಿ ತಾಯಿ ಅಪ್ಕೊಂಡ ಆಕೆ ಮುಖದ ಮೇಲೆ ಗಾಯದ ಕಲೆ ಇತ್ತಲ್ಲ ನಿಧಾನವಾಗಿ ತನ್ನ ಬೆರಳನ್ನ ಅದನ್ನ ಆಡಿಸಿದ ಅದಕ್ಕೊಂದು ಮುತ್ತು ಕೊಟ್ಟ ಇದು ಆಕೆ ತ್ಯಾಗಕ್ಕೆ ಅಭಿಮಾನ ಪಟ್ಟ ಆಕೆ ಪಕ್ಕದಲ್ಲೇ ಕುಳಿತುಕೊಂಡ ತ್ಯಾಗದ ಬಲ ಅದು ಸ್ವಾಮಿ ತಾಯಿ ಬಿಟ್ಟು ಹೇಳಲಿಲ್ಲ ಮಗನಿಗೋಸ್ಕರ ಮಾಡಿದ್ದೀನಿ ಅಂತ ಅವನ ಮುಂದೆ ಹೇಳಿಲ್ಲ ಆ ಹುಡುಗ ಅನ್ಕೊಂಡುದು ಅಸಹ್ಯವಾದ ಕಲೆ ಬೇಡ ಅನಿಸಿದ್ದು ಯಾವುದು ಅಸಹ್ಯವಾದ ಕಲೆ ಆಗಿತ್ತೋ ಅದೇ ಮುಂದೆ ತಾಯಿಯ ತ್ಯಾಗದ ಪ್ರತೀಕ ಆಯಿತು ಆ ಹುಡುಗನ ಮನಸ್ಸನ್ನ ಗೆದ್ದು ಅದರಿಂದ ಯಾವುದೇ ನೋವಿನ ಹಿಂದೆ ಒಂದು ಆಳವಾದ ಕಥೆ ಇದೆ ಅನ್ನೋದನ್ನು ಮರಿಬಾರದು